ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಜಾಲ ಕಿಚನ್. ನಾನು ಇವತ್ತು ಯುಗಾದಿ ಸ್ಪೆಷಲಾಗಿ ಬೇವು ಬೆಲ್ಲ ಮಾವಿನಕಾಯಿ ಹಾಕಿ ಪಚಡಿ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ದೇವರಿಗೆ ಪ್ರಸಾದಕ್ಕೆ ಬೆಳಗ್ಗೆ ಇಟ್ಟಲೇಬೇಕಾಗುತ್ತು. ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡುವಾಗ ಅದನ್ನು ಸ್ಪೂನ್ ಕುಡಿಲೇಬೇಕು. ಇದನ್ನು ಈ ಥರ ಹೂವು ಎಲ್ಲ ಬಿಡಿಸ್ಕೊಬೇಕು, ಒಂದೆರಡು ಸ್ಪೂನ್ ಹೂವು ಬಿಡಿಸ್ಕೊಬೇಕು. ಬಿಡಿ ಬಿಡಿಯಾಗಿರೋದು ಈ ಥರ ಎಲ್ಲ ಹೂವನ್ನೆಲ್ಲ ಬಿಡಿಸ್ಕೊಬೇಕು ಕ್ಲೀನಾಗಿ. ನೋಡಿ, ಈ ಥರ ಎಲ್ಲ ಬಿಡಿಸ್ಕೊಬೇಕು, ಹಿಂಗಿದ್ರೆ ಸಾಕು. ಈಗ ಇದು ಮಾವಿನಕಾಯಿ ಎಲ್ಲ ಹೊಟ್ಟೆಲ್ಲ ತೆಗಿಬೇಕು ಮೇಲೆ, ಈ ಹೊಟ್ಟೆಲ್ಲ ತೆಗೆದು ಬಿಡಬೇಕು ಇದೆಲ್ಲ ಜೀವ ಬಿಟ್ಟು. ಆಮೇಲೆ ತುರುಮ್ಕೋಬೇಕು, ಪೀಸಸ್ ಮಾಡಬೇಕಾದ್ರೆ ಹಾಕೋಬೋದು. ಈಗ ನಾನು ಹುಣಸೆ ಹಣ್ಣು, ಒಂದು ನಿಂಬೆ ಹಣ್ಣು ಗಾತ್ರ ನೆನೆ ಹಾಕಿ ರಸ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸೋದಿಸ್ಕೊತ ಇದ್ದೀನಿ, ಕ್ಲೀನಾಗಿ ಸೋದಿಸ್ಕೊಂಬಿಡ್ಬೇಕು, ಅದು ಪಲ್ಪೆಲ್ಲ ಹೋಗ್ಬಾರ್ದು ಅದ್ರೊಳಗೆ. ಅರ್ಧ ಲೀಟ್ರಿಗೆ ನಾನು ಮಾಡ್ತಾ ಇರೋದು, ಕಾಲು ಲೀಟ್ರ್ ನೆನೆ ಹಾಕಿ ನಾನು ತೊಗೊತಾ ಇದ್ದೀನಿ ಇವಾಗ ರಸ. ಬೇವು ಬೆಲ್ಲ ಯುಗಾದಿ ಹಬ್ಬಕ್ಕೆ ತುಂಬ ಶ್ರೇಷ್ಠ. ಬೇವು ನಮ್ಮ ಕಷ್ಟ ಬಂದಾಗ ಅದಕ್ಕೆ ಹೋಲಿಸ್ತಾರೆ, ಬೆಲ್ಲನ ಸುಖ ಬಂದಾಗ ಸಂತೋಷಕ್ಕೆ ಹೋಲಿಸ್ತಾರೆ. ಅದಕ್ಕೆ ಬೇವು ಬೆಲ್ಲ ತಗೊಳ್ಳೇಬೇಕು. ಇವಾಗ ಬೆಲ್ಲ 100 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮಾವಿನಕಾಯಿ ತುರಿದಿರೋದು 1/4 ಕಪ್ ಹಾಕ್ಕೊತ ಇದ್ದೀನಿ. ದೊಡ್ಡ ಮಾವಿನಕಾಯಿಗಿಂತ ಚಿಕ್ಕದಿದ್ದರೆ ಒಗರು ಒಗರಾಗಿರಿದ್ರೆ ಚೆನ್ನಾಗಿರುತ್ತೆ. ಬಾಳೆಹಣ್ಣು 1/4 ಕಪ್ ಹಾಕ್ಕೊತ ಇದ್ದೀನಿ. ಉರ್ಗಡಲೆನ ಪೌಡ್ರ್ ಮಾಡೋದಕ್ಕಿಂತ ಅರ್ಧಂಬರ್ಧ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೇನೋ ಹಾಕ್ಕೊತಾರೆ ಕೆಲವರು, ಪೌಡ್ರ್ ಮಾಡಿನೂ ಹಾಕ್ಕೊತಾರೆ. ನಾನು ಅರ್ಧಂಬರ್ಧ ಪೌಡ್ರ್ ಮಾಡಿ ಹಾಕಿದ್ದೀನಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ 1 ಟೀಸ್ಪೂನು. ಈಗ ಪೆಪ್ಪರ್ 1/2 ಟೀಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ 1/2 ಟೀಸ್ಪೂನು ಖಾರದ ಪುಡಿ ಹಾಕ್ಕೊಳ್ಬೋದು. ಮೆಣಸಿನಕಾಯಿನೂ ಸಣ್ಣ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೊತಾರೆ ಕೆಲವರು. ಈಗ ಏಲಕ್ಕಿ ಪುಡಿ 1/4 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಬೇವಿಂದು ಹೂವು ಬಿಡಿಸಿದ್ವಲ್ಲ, ಅದೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಪೀಸಸ್ ಮಾಡಿಕೊಂಡಿದ್ದೆ, ಇವಾಗ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಈಗ ಬಾದಾಮಿ ಹಾಕ್ಕೊತಾ ಇದ್ದೀನಿ, ಪಿಸ್ತಾ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ಮಿಕ್ಸಾಗಿ ಎಲ್ಲ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು, ಬೆಲ್ಲ ಚೆನ್ನಾಗಿ ಕರಗೋ ತನಕ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಇನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಗ್ಲಾಸ್ ನೀರು ಮಿಕ್ಸ್ ಮಾಡ್ಕೊಬೇಕು. ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀರು. ನೋಡಿ, ಈಗ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಬೇಕು. ನಾನು 1/2 ಲೀಟ್ರ್ ನೀರು ಕರೆಕ್ಟಾಗಿ ಮಾಡಿರೋದು, ಹುಣಸೆಹಣ್ಣು ಸೇರಿಸಿ ಮಿಕ್ಸ್ ಮಾಡಿರೋದೆಲ್ಲ ಸೇರಿಸಿ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರುತ್ತೆ, ದೇವ್ರಿಗೆ ಪೂಜೆಗೆ ಇಕ್ಬೋದು. ಪೂಜೆ ಆದಮೇಲೆ ಎಲ್ಲರೂ ಒಂದೊಂದು ಸ್ಪೂನ್ ಇದನ್ನು ತೊಗೋಬೇಕು. ಬೇವು ಬೆಲ್ಲ ಯುಗಾದಿ ಹಬ್ಬಕ್ಕೆ ವಿಶೇಷ ಅಂದರೆ, ಬೇವು ಬೆಲ್ಲನ ಯುಗಾದಿ ಹಬ್ಬದ ದಿನ ಹೇಗೆ ಸಮವಾಗಿ ಸ್ವೀಕರಿಸ್ತೀವೋ, ಜೀವನದಲ್ಲಿ ಕಷ್ಟ ಸುಖ ಬಂದರೆ ಹಾಗೆ ಸಮವಾಗಿ ಸ್ವೀಕರಿಸ್ಬೇಕು. ನೀವು ಇದನ್ನು ಹಬ್ಬಕ್ಕೆ ಮಾಡಿ ದೇವ್ರ ನೈವೇದ್ಯಕ್ಕೆ, ಮತ್ತು ಇದನ್ನು ಹೊಸ ತಪ್ಪಲೆಯಲ್ಲೇ ಇಕ್ಕಬೇಕು ಅಂತಾರೆ, ಸ್ಟೀಲಲ್ಲಿ ಇಕ್ಕಬಾರ್ದು ಅಂತಾರೆ. ಬೆಳ್ಳಿ ಬಟ್ಟಲಲ್ಲಿ ಇಕ್ಕಬೇಕು, ಇಲ್ಲಾಂದರೆ ಮೊಡಕೆದು ಬರುತ್ತಲ್ಲ ಅದರಲ್ಲಿ ಇಕ್ಕಬೇಕು, ಇಲ್ಲಾಂದರೆ ಹಿತ್ತಾಳೆ ಕಂಚು ಬರುತ್ತಲ್ಲ ಅದರಲ್ಲಿ ಇಕ್ಕಬೇಕು. ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನೀವು ಇದನ್ನೊಂದ್ಸರಿ ಮಾಡಿ ಹೇಗಿತ್ತು ಅಂತ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.